ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ನೇಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್. ಪ್ರತಿನಿತ್ಯ ನೀವೇನಾದರೂ ಹೊಸ ರುಚಿ ಅಡುಗೆಯನ್ನು ಸರಳವಾಗಿ ಮಾಡಬೇಕು ಅಂತಿದ್ರೆ ಈ ಕೂಡಲೇ ನಿಮ್ಮ ನೇಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಮಾಡುವ ಎಲ್ಲ ಅಡುಗೆಗಳ ನೋಟಿಫಿಕೇಶನ್ ಪಟ್ ಅಂತ ಹುಡುಕೋಬಹುದು. ನಾನು ಈ ದಿನ ಮನೆಯಲ್ಲಿಯೇ ಬಿರಿಯಾನಿಯನ್ನು ಅದ್ಭುತ ರುಚಿಯೊಂದಿಗೆ ಸರಳ ವಿಧಾನದಲ್ಲಿ ಮಾಡುವ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಬಿರಿಯಾನಿಗೆ ಅರ್ಧ ಕೆ ಜಿಯಷ್ಟು ಚಿಕನ್ನ ಸ್ಕಿನ್ ಔಟ್ ಆಗಿಲ್ಲ, ಇದು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 2.5 ಕಪ್ಪಷ್ಟು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬಾಸುಮತಿ ರೈಸು, 1.5 ಕಪ್ಪಷ್ಟು ಮಾಮೂಲಿ ರೈಸನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ನಾನು ಏನು ನೆನೆಸಿಲ್ಲ ಇದನ್ನು. 2 ಈರುಳ್ಳಿ ಬೇಕಾಗುತ್ತೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ, 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನವನ್ನು ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು ಬೇಕಾಗತ್ತೆ, 1 5-6 ಹಸಿಮೆಣಸಿನಕಾಯಿನ ಮಧ್ಯಭಾಗಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಮೊಸರು ಬೇಕಾಗತ್ತೆ, ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಹಾಗೆ ಬಿರಿಯಾನಿ ಪೌಡರ್ ಬೇಕಾಗತ್ತೆ. ಬಿರಿಯಾನಿ ಮಾಡ್ತಿರೋದ್ರಿಂದ ಬಿರಿಯಾನಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಯಾಕೆಂದರೆ ನಾನ್ ವೆಜ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೆಚ್ಚಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಚಿಕನ್ನ ಖಾರದ ಪುಡಿ, ಅರಿಶಿನ, ನಿಂಬೆಹಣ್ಣು ಹಾಗೂ ಉಪ್ಪನ್ನು ಹಾಕಿ 1-20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಹೀಗೆ ಮಾಡೋದ್ರಿಂದ ಚಿಕನ್ನು ಖಾರ, ಉಪ್ಪು, ಹುಳಿಯನ್ನು ನೀಟಾಗಿ ಹೀರ್ಕೊಂಡಿರುತ್ತೆ. ನಾವು ಬಿರಿಯಾನಿ ತಿನ್ನಬೇಕಾದ್ರೆ ಈ ಚಿಕನ್ ಪೀಸಲ್ಲಿ ರುಚಿ ಹೇರಳವಾಗಿರುತ್ತೆ. ನೋಡಿ, 2 ಸ್ಪೂನಷ್ಟು ನಾನು ಖಾರದ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ, ಉಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಇವಾಗ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕುಕ್ಕರಲ್ಲೆಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಇದನ್ನು ಈ ಅರಿಶಿನ, ಖಾರದ ಪುಡಿ, ಉಪ್ಪು, ನಿಂಬೆಹಣ್ಣು ಹಾಕಿದ್ಮೇಲೆ ನೀಟಾಗಿ ಅದನ್ನು ಕಲಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾವು ಬಿರಿಯಾನಿ ಕೆಲವೊಂದು ಕಡೆ ತಿಂದಾಗ ಪೀಸಲ್ಲಿ ನಮಗೇನು ರುಚಿ ಅನಿಸಲ್ಲ, ಒಳ್ಳೆ ರಬ್ಬರ್ ಥರ ಇರುತ್ತಲ್ವಾ. ಸೊ ಈ ಥರ ಮಾಡೋದ್ರಿಂದ ಜ್ಯೂಸಿಯಾಗಿರುತ್ತೆ ಚಿಕನ್ನು. ಈ ಥರ ಒಮ್ಮೆ ಮಾಡಿ ನೋಡಿ, ಖಂಡಿತವಾಗ್ಲೂ ಬಿರಿಯಾನಿ ಹೊಸ ಟೇಸ್ಟೊಂದಿಗೆ ನೀವು ಸವಿಬೋದು. ನೋಡಿ, ಇವಾಗ ಅದು 1-20 ನಿಮಿಷಗಳ ಕಾಲ ನೆಲೀಲಿ ಚಿಕನ್ನು. ಇವಾಗ ನಾವು ಕುಕ್ಕರ್ ಇಟ್ಕೋತಾ ಇದ್ದೀವಿ. ಕುಕ್ಕರ್ ಕಾದಾದಮೇಲೆ 1-3-4 ಚಮಚದಷ್ಟು ಎಣ್ಣೆ ಬೇಕಾಗತ್ತೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಕೊಳ್ಳೋಣ, 1-2 ಚಮಚ ತುಪ್ಪ ಹಾಕಿದ್ರೆ ಒಂಥರ ಸಖತ್ತಾಗಿರುತ್ತೆ ಟೇಸ್ಟು. ತುಪ್ಪ ನಮಗೆ ಇಷ್ಟ ಆಗಲ್ಲ ಅನ್ನೋರು ಎಣ್ಣೆ ಒಂದು ಸ್ವಲ್ಪ ಅಧಿಕವಾಗ ಹಾಕ್ಕೋಬೋದು, 1 ಟೇಬಲ್ ಸ್ಪೂನಷ್ಟು. ಇವಾಗ ನಾನು ಒಂದು 10 ರೂಪಾಯಿ ಪ್ಯಾಕೆಟು ನಿಮಗೆ ಈ ಥರ ಪಲಾವ್ ಇಂಗ್ರೀಡಿಯೆಂಟ್ ಸಿಗುತ್ತಲ್ವ, ಅದು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಏಲಕ್ಕಿ ಇರುತ್ತೆ, ಅದರಲ್ಲಿ ಕಸೂರಿ ಮೇಥಿ ಇರುತ್ತೆ. 1 ಪ್ಯಾಕೆಟು 10 ರೂಪೀಸ್ದೆಲ್ಲ ಸಿಗುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಪ್ಯಾಕೆಟ್ ಹಾಕ್ಕೊಂಡೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಮ್ಮೆ ಬಿರಿಯಾನಿಯನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು, ಘಮ ಘಮ ಅಂತಿರುತ್ತೆ ಆ ಪಲಾವ್ ಎಲೆ, ಆ ಚಕ್ಕೆ, ಏಲಕ್ಕಿ ಎಲ್ಲ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ನೋಡಿ, ಇವಾಗ ಕಲರ್ ಚೇಂಜ್ ಆಯಿತು ಈರುಳ್ಳಿದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಬಿರಿಯಾನಿ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ತುಂಬ ಇಷ್ಟಪಡೋ ರೆಸಿಪಿ ಅಂದರೆ ಅದು ಬಿರಿಯಾನಿ. ಅದನ್ನು ಈ ವಿಧಾನದಲ್ಲಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಹೊಸ ವಿಧಾನದಲ್ಲಿ ಬಿರಿಯಾನಿ ಮಾಡಿದಂಥ ಅನುಭವ ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಇವಾಗ ಟೊಮೊಟೊ ಹಾಕ್ಕೊಂಡೆ, ಇವಾಗ ಇಮಿಡಿಯೇಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ, ಅಡುಗೆನೂ ಬೇಗ ಆಗುತ್ತೆ. ನೋಡಿ, ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಬಿರಿಯಾನಿ ಮಾಡೋದು, ಒಬ್ಬೊಬ್ರು ಕಷ್ಟ ಅನ್ಕೋತಿದ್ದಾರೆ. ನಿಜವಾಗ್ಲೂ ಈ ಥರ ಬಿರಿಯಾನಿ ಯಾವತ್ತೂ ಮಾಡೇ ಇಲ್ಲ ಅನ್ನೋರು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಬಿರಿಯಾನಿ ಸಖತ್ ಟೇಸ್ಟಿಯಾಗಿ ಮಾಡ್ಬೋದು. ನೋಡಿ, ಇವಾಗ ಕಲಸಿಟ್ಟಂತಹ ಚಿಕನ್ ಹಾಕ್ಕೊಂಡೆ. ನಿಮಗೆ ಬಿರಿಯಾನಿ ತಿನ್ನಬೇಕಾದ್ರೆ ಈ ಚಿಕನ್ ಪೀಸ್ ಏನಿದೆ ಅದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ಥರ ಕಲಸಿ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ. ಆ ಚಿಕನ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಡಿ, ಆ ಎಣ್ಣೆ ಜೊತೆ ನೀಟಾಗಿ ಅದು 1-2 ನಿಮಿಷಗಳ ಕಾಲ ಫ್ರೈ ಆಗೋದಕ್ಕೆ ಬಿಡಿ. ಇವಾಗ ನೋಡಿ, ಮೊಸರು ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪಷ್ಟು ಅರಿಶಿನ ಪುಡಿ, ಅಚ್ಚಕಾರದ ಪುಡಿ. ನಾವೇನು ಚಿಕನ್ನ ನಾವು ಕಲಸಿಡೋದು ಕೂಡ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀವಿ. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗರಂ ಮಸಾಲ ಹಾಕ್ಕೊಂಡೆ 1 ಚಮಚದಷ್ಟು, ಬಿರಿಯಾನಿ ಪೌಡರ್ ನಾನು 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ.
ಇವಾಗೊಂದು ನೀಟಾಗಿ ಮಿಕ್ಸ್ ಕೊಟ್ಟು ಆ ಚಿಕನ್ ಏನಿದೆ ಈ ಮಸಾಲ ಜೊತೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 2-3 ನಿಮಿಷಗಳ ಕಾಲ ಅದು ಫ್ರೈ ಆಗೋದಕ್ಕೆ ಬಿಡಿ. ಬಿರಿಯಾನಿ ಮಾಡಬೇಕಾದ್ರೆ ನಿಮಗೆ ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಾನು ಅಡುಗೆ ಏನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಇವಾಗ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಸೈಡಲ್ಲಿ ಬಿಟ್ಕೊಳ್ತಾ ಇದೆ. ಸೊ ಈ ಥರ ಸೈಡಲ್ಲಿ ನಿಮಗೆ ಎಣ್ಣೆ ಬಿಟ್ಕೊಂಡ್ರೆ ಈ ಮಸಾಲೆ ಸ್ಮೆಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ. ಇವಾಗ ನೀರು ಹಾಕ್ಕೊಳ್ಳೋಣ. ನಾನು ಇವಾಗ ಏನು 2.5 ಕಪ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನು 4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದೇ ಗ್ಲಾಸಲ್ಲಿ 4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ ಏನು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಹಾಕ್ಕೊಳ್ತಾ ಇಲ್ಲ, ಯಾಕೆಂದರೆ 1/2 ಕಪ್ ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ಉದುದ್ರಾಗಿ ಬರುತ್ತೆ ಬಿರಿಯಾನಿ. 2.5 ಕಪ್ ಅಕ್ಕಿಗೆ 4 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡಿ. ಈ ಥರ ಕ್ಲೋಸ್ ಮಾಡಿ ಅದನ್ನೊಂದು ಕುದಿ ಬರಿಸ್ಬಿಟ್ರೆ ಘಮ ಘಮ ಅಂತಿರುತ್ತೆ, ಬೇಗನೂ ಆಗುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನಾನೇನು ನೆನೆಸಿಟ್ಟಿಲ್ಲ, ಇದನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ನಾನು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ, ನೀವು ಮಾಮೂಲಿ ರೈಸ್ನು ಕೂಡ ಹಾಕೋಬೋದು. ನನಗೆ ಚಿಕನ್ ನೆನೆಸಿಟ್ಟು ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಅನ್ನೋರು ಡೈರೆಕ್ಟ್ ಚಿಕನ್ ಹಾಕೋಬೋದು. ಈ ಥರ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನಿಮಗೆ ಚಿಕನ್ನು ರಬ್ಬರ್ ಥರ ಕೆಲವೊಂದು ಕಡೆ ನೀವು ತಿಂದಿರೋ ಅನುಭವ ಇರಬಹುದು. ಸೊ ಈಗ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಆ ಚಿಕನ್ ಪೀಸ್ ಸಾಕಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಈ ಟೈಮಲ್ಲಿ ನೀವು ರುಚಿನೂ ಕೂಡ ಚೆಕ್ ಮಾಡ್ಕೋಬೋದು, ಖಾರ ಕರೆಕ್ಟಾಗಿದೆಯಾ, ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಹಾಕೋಬೋದು. ನೋಡಿ, ಇವಾಗ ನೀಟಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಅದೇನು ಹಸಿ ಸ್ಮೆಲ್ಲಿದೆ ಅಕ್ಕಿದಾಗಲಿ ಮಸಾಲದಾಗಲಿ ಚಿಕನ್ದಾಗಲಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಒಂದು 2 ನಿಮಿಷಗಳ ಕುದಿಯೋದಕ್ಕೆ ಬಿಡಬೇಕು. ಈಗ 2 ವಿಷಲ್ ಬರ್ಸಿದ್ರೆ ಘಮ ಘಮ ಅಂತಿರೋ ರುಚಿಯಾಗಿರೋ ಯಮ್ಮಿಯಾಗಿರೋ ಡೆಲಿಷಿಯಸ್ ಆಗಿರೋ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಇವಾಗ ವಿಷಲ್ ಹೋಗಿದೆ, ಕಲ್ಲರ್ ನೋಡಿ ಏನು ಸಖತ್ತಾಗಿದೆ ಅಲ್ವಾ. ಹೋಟೆಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಔಟ್ಸೈಡ್ ನಾವು ತಿಂದೇ ಇರ್ತೀವಿ, ಈ ಥರ ನೀವು ಮನೇಲೇ ಬಿರಿಯಾನಿ ಮಾಡಿ ನೋಡಿ, ಆ ರುಚಿನೂ ಮೀರಿಸೋ ಥರ ಈ ಬಿರಿಯಾನಿ ನಿಮಗೆ ಟೇಸ್ಟ್ ಸಿಗುತ್ತೆ. ಈ ಥರ ಮನೇಲೇ ಡೆಲಿಷಿಯಸ್ ಆಗಿ ಅಡುಗೆ ಮಾಡ್ಕೊಳ್ಳಿ, ತಿಂತಾ ಇರಿ. ಇದೇ ಥರ ಅಡುಗೆಗಾಗಿ ನಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಧನ್ಯವಾದ.